नमस्कार जीटीवी न्यूज कन्नड के स्वागत नानु निम्म वेंकटेश मागडी तालूकिन तग्गिकुप्पे ग्रामदल्ली बेंगळूरु सहकार हालु ओक्कूट हागू एनपीडीडि योजने अडियल्ली हालु उत्पादकर सहकार संघदल्ली स्थापिसिरुव नूतन बीएमसी केंद्रवन्नु संसद डीके सुरेश हागू शासक एचसी बालकृष्ण हागू हालु उत्पादकर संघद पदाधिकारिगळु सेरि उद्घाटने माडिदरु। ನಂತರ ಬ್ಯಾಲ್ಕೆರೆ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಸಂಸದ ಡಿಕೆ ಸುರೇಶ್, ಶಾಸಕ ಎಚ್ ಸಿ ಬಾಲಕೃಷ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ವಿಜಯಕುಮಾರ್, ಜೆಪಿ ಚಂದ್ರೇಗೌಡ, ಬಬೂಲ್ನ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಣ್ಣ, ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯೆ ತೇಜಸ್ವಿನಿ ಚಿಕ್ಕರಾಜು, ಕೃಷ್ಣಪ್ಪ, ನಾಗರಾಜುರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಯೂನಿಟ್ಗೆ 25 ಲಕ್ಷ ರೂಪಾಯಿಗಳನ್ನ ಬೆಂಗಳೂರು ಹಾಲು ಒಕ್ಕೂಟ
ಮತ್ತೆ ಕೇಂದ್ರ ಸರ್ಕಾರದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉತ್ತಮ ಗುಣಮಟ್ಟದ ಹಾಲನ್ನು ಕೊಡಬೇಕು ರೈತರಿಗೆ ಗ್ರಾಹಕರಿಗೆ ಅಂತ ಹೇಳಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಈ ಉದ್ಘಾಟನೆಗೆ ಈ ನಮ್ಮ ನಾಯಕರಾದಂತ ಸಂಸದರು ಬಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಏನು ಎಲೆಕ್ಷನ್ ಅಲ್ಲಿ 2 ರೂಪಾಯಿ ಘೋಷಣೆಯನ್ನು ಮಾಡಿದ್ರು ನಮ್ಮ ಸರ್ಕಾರ ಬಂದ್ರೆ 2 ರೂಪಾಯಿ ಸಹಕಾರ ಧನವನ್ನ 5 ರೂಪಾಯಿ ಅಂತ 7 ರೂಪಾಯಿ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒತ್ತಡವನ್ನ ಏರಿ ಈ ರೈತರ ಪರವಾಗಿ ನಿಲ್ಲುವಂತವರು ನಮ್ಮ ಸಂಸದರು ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ 2 ರೂಪಾಯಿಯನ್ನ ಈ ರೈತರಿಗೆ ಪ್ರೋತ್ಸಾಹ ಧನವಾಗಿ ಸರ್ಕಾರದಿಂದ ಕೊಡಬೇಕು ಅಂತ ಹೇಳಿ ಅವರನ್ನು ಮನವಿಯನ್ನ ಮಾಡ್ಕೊಂಡು ಹೈನುಗಾರಿಕೆ ಇಲ್ಲದೆ ಹೋಗಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಜನ ಜೀವನ ಮಾಡತಕ್ಕಂತದ್ದು ಕಷ್ಟವಂತ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೋ ಇವತ್ತು ಹೈನುಗಾರಿಕೆಯನ್ನ ಉಪಯೋಗಿಸಿಕೊಂಡು ಸಾಕಷ್ಟು ಕುಟುಂಬಗಳು ಪ್ರತಿ ಹಳ್ಳಿನಲ್ಲೂ ಕೂಡ ಏನು ಹೈನುಗಾರಿಕೆ ಮಾಡೋದ್ರಿಂದ ಸಂಪೂರ್ಣ ಲಾಭ ಬರೋದಿಲ್ಲ ನಾವು ಏನೋ ನಾವು ಬೇರೆ ಏನಾದರೂ ವ್ಯವಹಾರವನ್ನು ಮಾಡಬಹುದು ಅಂತಂದ್ರೆ ಅದಕ್ಕೂ ಕೂಡ ಸಾಲೋದಿಲ್ಲ ಆದರೆ ದಿನನಿತ್ಯದ ಸಣ್ಣ ಪುಟ್ಟ ಖರ್ಚಿಗೆ ಹೈನುಗಾರಿಕೆಯಿಂದ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ವಾತಾವರಣವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಆದರೂ ಕೂಡ ನಾನು ಅಲ್ಲಿನ ಉತ್ಪಾದನೆ ಇನ್ನೂ ನಮ್ಮ ಚಂದ್ರೇಗೌಡರು ಹೇಳ್ತಾ ಇದ್ರು ಹಣ ಇವತ್ತು ನಮ್ಗೇನು ಕೂಡ ಗಿಟ್ತಾ ಇಲ್ಲ ನಾವು ಇದನ್ನ ಹೈನುಗಾರಿಕೆ ಮಾಡೋದ್ರಲ್ಲಿ ಅದರಿಂದ ಎಲ್ಲರೂ ಕೂಡ ಈಗ ಸಿರಿಕಲ್ಚರ್ಗೆ ಎಲ್ಲ ಬದಲಾವಣೆ ಮಾಡ್ಕೊಳ್ತಾ ವಾತಾವರಣವನ್ನು ಕೂಡ ನೋಡ್ತಾ ಇದ್ದೇವೆ ಏನೋ ಅಲ್ಪ ಸ್ವಲ್ಪ ಸಿರಿಕಲ್ಚರ್ ಇಂದ ನಮಗೆ ರೇಷ್ಮೆಯಿಂದ ಅಲ್ಪ ಸ್ವಲ್ಪ ಹಣ ಸಿಗ್ತದೆ ಅಂತಕ್ಕಂಥ ವಾತಾವರಣವನ್ನು ಇವತ್ತು ಜನ ನೋಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಇವೆಲ್ಲ ಕೂಡ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡತಕ್ಕಂಥ ನಮ್ಮ ತಾಯಂದಿರು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಭವಿಷ್ಯ 30ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಗೆ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ ಪ್ರತಿ ಕುಟುಂಬದ ಹೆಣ್ಣು ಮಗಳಿಗೆ 2000 ರೂಪಾಯಿಗಳನ್ನ ಅವರಿಗೆ ಸಲ್ಲಿಸತಕ್ಕಂಥದ್ದನ್ನ ಅದನ್ನ ಈಗ 30ನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿರವರು ಬಂದು ಅದಕ್ಕೆ ಚಾಲನೆಯನ್ನ ಕೊಡ್ತಕ್ಕಂಥದ್ದನ್ನು ಕೂಡ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ ಇದು ಬಡವರಿಗೋಸ್ಕರ ಬಂದಿರತಕ್ಕಂಥ ಪಕ್ಷ ಇವತ್ತು ಹೈನುಗಾರಿಕೆಯ ಜೊತೆಯಲ್ಲಿ ಸಾಮಾನ್ಯ ಜನಗಳು ಕೂಡ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿ ಈ ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿಗೆ ತಂದಿದ್ದೇವೆ ಇವತ್ತು ಏನು ಈ ಒಂದು ಬಲ್ಕ್ ಕೂಲರ್ ಗಳನ್ನ ಮಾಡಿದರೆ ಇದರ ಸದುಪಯೋಗವನ್ನ ಎಲ್ಲರೂ ಕೂಡ ಪಡಿಸ್ಕೋಬೇಕು ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ ಆದರೂ ಕೂಡ ನಾವು ಹೆಚ್ಚು ಹೊತ್ತು ಕೆಡದೆ ಇರತಕ್ಕಂಥ ರೀತಿಯಲ್ಲಿ ಅದನ್ನ ಸಂಸ್ಕರಣೆ ಮಾಡ್ತಕ್ಕಂಥದಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಮುಂದೆ ಕೂಡ ನಿಮ್ ಜೊತೆ ಇರ್ತೇವೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಇರ್ತೇವೆ ದಯಮಾಡಿ ಡಿ ಕೆ ಸುರೇಶ್ ಅವರು ಸ್ವಲ್ಪ ಉಪ ಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಮಗೆ ಕೊಡ್ತಾ ಇರ್ತಕ್ಕಂಥ ಹಣ ಯಾವುದಕ್ಕೂ ಸಾಲ್ತಾ ಇಲ್ಲ ನಮ್ಮ ರೈತರಿಗೆ ಅವ್ರಿಗೆ ಆಗ್ತಕ್ಕಂಥ ಹಾಲ್ಗೆ ಹಣ ಸಾಲ್ತಾ ಇಲ್ಲ ಇವತ್ತು ದೇಶದಲ್ಲೇ ಒಂದು ಬೆಲೆ ಇದ್ರೆ ಕರ್ನಾಟಕದಲ್ಲೇ ಒಂದು ಬೆಲೆ ಇದೆ ದಯಮಾಡಿ ನಮಗೂ ಕೂಡ ಇನ್ನೊಂದು 3-4-5 ರೂಪಾಯಿ ಜಾಸ್ತಿ ಪ್ರತಿ ಲೀಟರ್ಗೂ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಾಡಬೇಕು ನೀ ಪಕ್ಷವನ್ನ ಕೈ ಹಿಡಿತಾ ಇರ್ತಕ್ಕಂಥ ಜನ ಗ್ರಾಮೀಣ ಭಾಗದ ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಈ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥವ್ರು ನಗರ ಪ್ರದೇಶದವರಿಗೆ ಎದುರುಕೊಂಡು ನಾವು ಬೆಲೆ ಏರಿಕೆಯನ್ನ ತಡೆಯೋದು ಬೇಡ ನಗರ ಪ್ರದೇಶದವ್ರು ಹೆಂಗಿದ್ರು ಕೂಡ ದುಡ್ಡು ಕೊಡ್ತಾರೆ ಅವ್ರ ಸಂಪಾದನೆ ಬೇರೆ ರೀತಿ ನಾವಿಲ್ಲಿ ಕೂಲಿ ಮಾಡಿ ಸಂಪಾದನೆ ಮಾಡ್ಬೇಕು ಪ್ರತಿನಿತ್ಯ ನಾವು ಆಳ್ಕರ್ದು ರೇಷ್ಮೆ ಬೆಳೆ ಸಂಪಾದನೆ ಮಾಡ್ಬೇಕು ನಗರ ಪ್ರದೇಶದಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು ಆದ್ರೆ ಗ್ರಾಮೀಣ ಭಾಗದಲ್ಲಿ ಅದಿಲ್ಲ ದಯಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಕನಿಷ್ಠ 5 ರೂಪಾಯಿ ಬೆಲೆಯನ್ನ ಜಾಸ್ತಿ ಮಾಡೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನ ಮಾಡಿ ಇವತ್ತು NDDB ಯೋಜನೆ ಅಡಿ 4 ಗ್ರಾಮಗಳಲ್ಲಿ ನಾವು BMCಗಳನ್ನು ಪ್ರಾರಂಭ ಮಾಡಿದ್ದೇವೆ ಇದು ಮಾಗಡಿ ತಾಲೂಕಿನಲ್ಲಿ 26ನೇ ಒಟ್ಟು 26 BMCಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಮೊದಲಿನ ಪರಿಸ್ಥಿತಿ ಯಾವಾಗಿತ್ತು ಏನಪ್ಪಾ ಇತ್ತು ಅಂತ ಅಂದ್ರೆ ನಮ್ಮೂರಲ್ಲಿ ಹಾಲು ಉತ್ಪತ್ತಿ ಆದ್ರೆ ಹಾಲನ್ ಡೈರಿ ಸೊಸೈಟಿ ಓಪನ್ ಆದ್ರೆ ಸಾಕಪ್ಪ ಅಂತ ಹೇಳಿ ಹೇಳ್ತಾರೆ ಸೊ ಹಾಲನ್ ಸೊಸೈಟಿಗಳು ಮಾಗಡಿನಲ್ಲಿ 60ರಿಂದ ಇವತ್ತು 293 293ಕ್ಕೆ ಏರಿದೆ
ಸೊ ರೈತರಿಗೆ ಬೇರೆ ಉದ್ಯೋಗ ವ್ಯವಸಾಯ ಜೊತೆಗೆ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಬೇಡಿಕೆ ಹೆಚ್ಚಾಗಿ ಇವತ್ತು ನಾವು 293 ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಗ್ರಾಮ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಈ 293 ಹಳ್ಳಿಗಳಿಗೆ ಹೋಗಿ ಹಾಲನ್ನ ಕಲೆಕ್ಟ್ ಮಾಡಿ ಬರಬೇಕು ನೀರನ್ನ ಹಾಲನ್ನ ಹೋಗಿ 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 ಎಲ್ಲ ಹಳ್ಳಿಗಳಿಗೆ ಹೋಗಿ ಒಂದು 5 ರೂಟ 6 ರೂಟ ಮಾಡಿರ್ತಾರೆ ಒಂದು 8-10 ರೂಟ್ ಮಾಡಿರಬಹುದು ಎಷ್ಟು ರೂಟ್ ಮಾಡಿದಿರಿ 13 ರೂಟ್ ಮಾಡಿದ್ದಾರೆ 13 ರೂಟ್ ಅನ್ನು ಕೂಡ ಎಲ್ಲ ಸೊಸೈಟಿಗಳನ್ನು ಡಿವೈಡ್ ಮಾಡಿ ಹಾಲನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ಹೋಗಬೇಕು ನೀವು ಸರಿಯಾದ ಸಮಯಕ್ಕೆ ಹಾಕಬೇಕು ಅವರು ಹಾಲನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ಹೋಗಿ ಚಿಲ್ಲಿಂಗ್ ಸೆಂಟರ್ಗೆ ಮೇನ್ ಸೆಂಟರ್ ಏನಿದೆ ಸೋಲೂರಿಗೆ ತೆಗೆದುಕೊಂಡು ಹೋಗಿ ತಲುಪುವಂತ ಕೆಲಸ ಆಗಬೇಕು ಸೊ ಇವತ್ತು ವಾತಾವರಣ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ ಒಂದಿನ ಸಿಕ್ಕಾಬಟ್ಟೆ ಸೆಕೆ ಇರ್ತದೆ ಒಂದಿನ ತಣ್ಣಗಿರ್ತಾರೆ ಒಂದೇ ಮಧ್ಯಮದಲ್ಲಿ ಇರ್ತದೆ ಸೊ ನೀವು ಹಾಲು ಹಾಕದ ಮೇಲೆ ನಾವು ಹೆಚ್ಚಿನ ಹೊತ್ತು ರೂಟು ನಿಧಾನ ಆಯ್ತು ಅಂತ ಹೇಳಿ ಹಾಲನ್ನ ಇಟ್ಕೊಂಡು ಕಾಯಕ್ಕಾಗೋದಿಲ್ಲ ನಾವೇನಾರು ಹಾಲನ್ನ ಇಟ್ಕೊಂಡು ನಾವು ಕಾದಿದ್ದೆ ಆಯ್ತು ಅಂತ ಅಂದ್ರೆ ಹಾಲು ಕೆಟ್ಟೋಗ್ತದೆ ಜಾಸ್ತಿ ಹೊತ್ತು ಯಾಕಂತಂದ್ರೆ ಒಂದೊಂದು ಸೊಸೈಟಿ ಅಂದ್ರೆ ಒಂದು 50 ಜನ 100 ಜನ 70 ಜನ ಈ ತರ 200 ಜನ ಹಿಂಗ ಆಗ್ತಾ ಇರ್ತಾರೆ ಆ ಹಾಲಿನ ಗುಣಮಟ್ಟನೂ ಕಡಿಮೆ ಆಗ್ತದೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಸ್ವಲ್ಪ ಒಂದು ಹಾಲು ಹೆಚ್ಚು ಒಂದು ಮನೆ ಹಾಲು ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಎಂಟೈರ್ ಹಾಲಿನ ಡೈರಿನಲ್ಲಿ ಕಲೆಕ್ಟ್ ಆಗ್ತಕ್ಕಂತ ಹಾಲು ಗುಣಮಟ್ಟ ಹಾಳಾಗ್ತದೆ ಆ ಒಂದು ದೃಷ್ಟಿಯಿಂದ ಗುಣಮಟ್ಟವನ್ನ ಕಾಪಾಡಬೇಕು ಅಂತ ಹೇಳಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇದರ ಅಡಿನಲ್ಲಿ ಇವತ್ತು ನಾವು ಬಲ್ಕ್ ಮಿಲ್ಕ್ ಕೂಲರ್ಸ್ ಅನ್ನ ಬಿಎಂಸಿಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಪ್ರತಿ 3-4 ಡೈರಿಗಳನ್ನ ಸೇರಿಸಿ ಒಂದ್ ಕಡೆ ಹಾಲನ್ನ ತಂದು ಮೊದಲು 2 ಹೊತ್ತು ಹಾಲನ್ನ ಸಾಗಾಣಿಕೆ ಮಾಡ್ತಿದ್ರು ಇಲ್ಲಿಂದ ಸೋಲೂರಿಗೆ ಎತ್ಕೊಂಡು ಹೋಗ್ತಿದ್ರು ಈಗ ಅದನ್ನ 1 ಹೊತ್ತಿಗೆ ತಂದಿದ್ದೇವೆ ಬೆಳಿಗ್ಗೆ ಒನ್ ಟೈಮ್ ಮಾತ್ರ ನೀವು ಬೆಳಿಗ್ಗೆ ಎತ್ಕೊಂಡ್ಬಂದು ಹಾಕಿದ್ರೆ ಅದನ್ನ ನಾವು ಬಿಎಂಸಿಗೆ ಎತ್ಕೊಂಡು ಹೋಗಿ ಈಗ ನಿಮ್ಮ ಊರಲ್ಲಿ ಬಿಎಂಸಿ ಇದೆ ಈ ಸುತ್ತಮುತ್ತ 3 ಡೈರಿ ಅವ್ರು ತಂದು ಇಲ್ಲಿ ಹಾಕ್ತಾರೆ ಅವರ ಲೀಟರ್ ಹಾಲು ಶೇಖರಣೆ ಆಗಿ ಅದು ಕೂಲ್ ಆಗಿರ್ತದೆ ಎಷ್ಟು ಕೂಲ್ ಆಗಿರ್ತದೆ ಅಂತ ಅಂದ್ರೆ ನೀವು ಐಸ್ ಗಡ್ಡೆ ಏನಿರ್ತದೆ ಅದು ಅದೇ ತರ ಆ ಹಾಲಿನ ಗುಣಮಟ್ಟವನ್ನ ಕಾಪಾಡ್ಲಿಕ್ಕೋಸ್ಕರ 4 ಡಿಗ್ರೀಸ್ ಕೂಲ್ ಮಾಡಿದಾಗ ಆ ಬ್ಯಾಕ್ಟೀರಿಯಾಗಳು ಬೇರೆ ರೀತಿ ಇದ್ ಮಾಡಿ ಅದು ಹಾಲು ಒಡಿಬಾರ್ದು ಅದನ್ನ ನೋಡ್ಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಲಿಕ್ಕೋಸ್ಕರ ಇವತ್ತು ಬಿಎಂಸಿಗಳನ್ನ ನಾವು ಇವತ್ತು ಇಡೀ ರಾಮನಗರ ಜಿಲ್ಲೆಯಲ್ಲಿ ಸುಮಾರು 117 ಬಿಎಂಸಿಗಳನ್ನ ನಾವು ಪ್ರಾರಂಭ ಮಾಡಿದ್ವಿ ಇದಕ್ಕೆ ಸುಮಾರು ಒಂದು ಯೂನಿಟ್ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ 22 ಲಕ್ಷ ರೂಪಾಯಿ ಅನುದಾನ ಬೇಕಾಗ್ತದೆ ಅದಕ್ಕೆ ಕೇಂದ್ರ ಸರ್ಕಾರ ಒಂದಷ್ಟು ಅನುದಾನವನ್ನ ಸುಮಾರು 8 ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾ ಇದೆ ಬೆಂಗಳೂರು ಒಕ್ಕೂಟ ಒಂದಷ್ಟು ಕೊಡ್ತಾ ಇದೆ ಧರ್ಮಸ್ಥಳ ಫೌಂಡೇಶನ್ ಅವರು ಕಟ್ಟಡಕ್ಕೆ ಅಂತ ಹೇಳಿ 3 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಹೀಗೆ ಒಟ್ಟಾರೆಯಾಗಿ 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಒಂದು ಬಿಎಂಸಿಯನ್ನ ನಾವು ಪ್ರಾರಂಭ ಮಾಡಿ ಗುಣಮಟ್ಟದ ಹಾಲನ್ನ ಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ ಮುಂದಿನ ವ್ಯವಸ್ಥೆಗೆ ತಲುಪಿಸಬೇಕು ಅಂತಕ್ಕಂತ ಉದ್ದೇಶ ಎಲ್ರಿಗೂ ರೇಟ್ ಜಾಸ್ತಿ ಆಗ್ಬೇಕು ಇಲ್ಲಿ ನಾವು ಕಾಪಾಡಬೇಕಾಗಿರ್ತಕ್ಕಂಥದ್ದು ಗುಣಮಟ್ಟ ಈ ಗುಣಮಟ್ಟವನ್ನ ಇವತ್ತು ನಾವು ಉಳಿಸ್ಕೊಂಡು ಹೋಗ್ಬೇಕಾದಂತ ಒಂದು ವ್ಯವಸ್ಥೆ ನಮ್ಮ ನರಸಿಂಹಮೂರ್ತಿ ಅವರು ಸುಮಾರು 4 ವರ್ಷದ 2 ತಿಂಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸುಮಾರು 20 ವರ್ಷಕ್ಕೂ ಹೆಚ್ಚು ಕಾಲ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ 25 ವರ್ಷ ಮುಗಿಸಿದ್ದಾರೆ ನಿಮ್ ಡೈರಿಗೆ 25 ವರ್ಷ ಹೆಂಗ್ ಮುಗಿದಿದೆಯೋ ನರಸಿಂಹಮೂರ್ತಿಗೂ 25 ವರ್ಷ ಮುಗಿದಿದೆ ಅವ್ರಿಗೂ ಬೆಳ್ಳಿ ಅಪಾಚರಣೆ ಮಾಡಿ ನೀವೆಲ್ಲ ಬೆಳ್ಳಿ ಕಿರೀಟನ್ನ ಹಾಕ್ಬೇಕು ಹೀಗೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಮಾತ್ರನೇ ಹೊತ್ತು ಬೇರೆ ರಾಜ್ಯದಲ್ಲಿಲ್ಲ ಪಕ್ಕದ ತಮಿಳ್ನಾಡಲ್ಲಿಲ್ಲ ಆಂಧ್ರದಲ್ಲಿಲ್ಲ ತೆಲಂಗಾಣದಲ್ಲಿಲ್ಲ ಮಹಾರಾಷ್ಟ್ರದಲ್ಲಿಲ್ಲ ಗುಜರಾತ್ನಲ್ಲೂ ಕೂಡ ಉತ್ತರ ಪ್ರದೇಶದಲ್ಲೂ ಇಲ್ಲ ಯಾವುದೇ ರಾಜ್ಯದಲ್ಲಿ 5 ರೂಪಾಯಿ ಕೊಡ್ತಾ ಇಲ್ಲ ಸೊ ಇವತ್ತು ಯಾತಕ್ಕೆ 5 ರೂಪಾಯಿ ಕೊಡ್ತಾ ಇದ್ದಾರೆ ಸರ್ಕಾರದ ಹತ್ರ ದುಡ್ಡು ಜಾಸ್ತಿ ಇದೆ ಅಂತಲ್ಲ ರೈತರನ್ನ ಕೃಷಿ ಜೊತೆಗೆ ಇದನ್ನು ಕೂಡ ಒಂದು
ವ್ಯವಸ್ಥೆ ಆಗಿ ರೂಪಿಸಿಕೊಂಡು ನಿಮ್ಮ ಆರ್ಥಿಕ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ನಿಮ್ಮ ಕುಟುಂಬದ ನಿರ್ವಹಣೆಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. ಇವತ್ತು ಮೊನ್ನೆ 2.5 ರೂಪಾಯಿ ಅನ್ನೋ ರೇಟ್ ಅನ್ನು ಕೂಡ ಜಾಸ್ತಿ ಮಾಡಿ 3 ರೂಪಾಯಿ, ಅದರಲ್ಲಿ ಇವರಿಗೆ ಎಷ್ಟು ಕೊಡ್ತಾ ಇದ್ದೀರಿ? 3 ರೂಪಾಯಿಯನ್ನ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. ನಾವು ಚುನಾವಣೆಗೆ ಮುಂಚಿತವಾಗಿ ನಾವು ಇನ್ನ 2 ರೂಪಾಯಿ ಪ್ರೋತ್ಸಾಹನವನ್ನ 5 ರೂಪಾಯಿ ಜೊತೆಗೆ ಇನ್ನೂ 2 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದೆ. ನರಸಿಂಹಮೂರ್ತಿ ಅವರು ಮತ್ತು ಬಾಲಕೃಷ್ಣ ಅವರು ಒತ್ತಾಯ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಬೇಕು, ಇದನ್ನ ಕೊಡಬೇಕು ಅಂತ ಹೇಳಿ. ನಾನು ಅದ್ರ ಪರವಾಗಿದ್ದೀನಿ, ನಾನೇ ಸೇರಿಸಿದ್ದು 2 ರೂಪಾಯಿ ಮಾಡಬೇಕು ರೈತರಿಗೋಸ್ಕರ ಅಂತೇಳಿ ನಮ್ಮ ಹಾಲು ಒಕ್ಕೂಟದ ಎಲ್ಲ ಅಧ್ಯಕ್ಷರು ನಿರ್ದೇಶಕರುಗಳೆಲ್ಲ ಬಂದು ಇದನ್ನ ಮಾಡಬೇಕು, 2 ರೂಪಾಯಿ 3 ರೂಪಾಯಿ ಕೊಡಬೇಕು ಅಂತ ಹೇಳಿದ್ವಿ. ಆಮೇಲೆ 3 ರೂಪಾಯಿ ಕೊಡೋದು ಕಷ್ಟ ಆಗುತ್ತೆ, 2 ರೂಪಾಯಿ ಕೊಡೋಣ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆಯನ್ನ ಮಾಡಿದ್ದೇವೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.